ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸಿಎಂ ಯಡಿಯೂರಪ್ಪ ಅವರಿಗೆ ಈಗ ಕೊರೋನಾ ಪಾಸಿಟಿವ್ ದಾಖಲಾಗಿರೋದ್ರಿಂದ ಅವರಿಗೆ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಅವರ ಆರೋಗ್ಯ ಹೇಗಿದೆ, ಅವರಿಗೆ ಸೋಂಕು ತಗಲಿದ್ದು ಹೇಗೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ನಲ್ಲಿ ಬಿಎಸ್ವೈ ಪುತ್ರಿ ಅರುಣಾದೇವಿಯರೇ ಖುದ್ದು ನೇರ ಸಂಪರ್ಕದಲ್ಲಿ ನಮ್ಮೊಂದಿಗೆ ಮಾತನಾಡಿದ್ದಾರೆ. ತಮ್ಮ ತಂದೆಯ ಆರೋಗ್ಯದ ಬಗ್ಗೆ ಪುತ್ರಿ ಅರುಣಾದೇವಿ ಮಾತನಾಡಲಿದ್ದಾರೆ. ಸುವರ್ಣ ನ್ಯೂಸ್ನಲ್ಲಿ ಬಿಎಸ್ವೈ ಪುತ್ರಿ ಅರುಣಾದೇವಿಯವರ ಎಕ್ಸ್ಕ್ಲೂಸಿವ್ ಆದಂತಹ ಮಾತು. ಎಸ್, ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಇಡೀ ರಾಜ್ಯಾದ್ಯಂತ ಜನ ಈಗ ಒಂದ್ ರೀತಿಯಲ್ಲಿ ದಿಗ್ಗಲಗೊಂಡಿರುವಂತದ್ದು, ಯಾಕಂದ್ರೆ ಸಿಎಂಗೆ ಮುಖ್ಯಮಂತ್ರಿ ಅವರಿಗೆ ಈಗ ಕೊರೋನಾ ಪಾಸಿಟಿವ್ ಅಂತಂದಾಕ್ಷಣ ಒಂದು ಕ್ಷಣ ವಿಚಲಿತರಾಗ್ತಾರೆ. ತಮ್ಮ ತಂದೆಯವರ ಆರೋಗ್ಯ ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಏನ್ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆಯಾ? ಬಹುಶಃ ನಿನ್ನೆ ನಮ್ಗೆ ರಾತ್ರಿ 10 ಗಂಟೆಗೆ ವಿಷಯ ಗೊತ್ತಾಗಿತ್ತು. ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಆಶ್ಚರ್ಯ ಆಯ್ತು, ಗಾಬರಿ ಆಗ್ಲಿಲ್ಲ. ಯಾಕೆಂತಂದ್ರೆ ಅಪ್ಪ ಫಿಟ್ ಇದ್ದಾರೆ. ಅವರು 78 ವರ್ಷ ಅಂತ ಹೇಳ್ತಾ ಇದ್ರು ಕೂಡ ನಮ್ ಎಲ್ರಿಗಿಂತ ಆಕ್ಟಿವ್ ಆಗಿದ್ದಾರೆ. ಹಾಗಾಗಿ ನಮಗೆ ಕಾನ್ಫಿಡೆನ್ಸ್ ಇದೆ, ಈ ಒಂದು ಪೀರಿಯಡ್ ಅನ್ನ ಬಹಳ ಒಳ್ಳೆ ರೀತಿನಲ್ಲಿ ಅವರು ದಾಟ್ಕೊಂಡು ಬರ್ತಾರೆ ಅಂತ ನಾವ್ ಅನ್ಕೊಳ್ತಾ ಇದೀವಿ. ಪಾಸಿಟಿವ್ ದಾಖಲಾಗಿದೆ ಅಂತ ಅಂದಾಕ್ಷಣ ಒಂದ್ಸಲ ಆಘಾತ ಆಯ್ತಾ, ಎಲ್ಲಿಂದ ಬಂದಿರಬಹುದು ಅಂತ? ಹಾ, ಖಂಡಿತ. ತಲೆ ಎಲ್ಲಾ ಕಡೆ ಓಡಾಯ್ತು, ಯಾರ್ಯಾರು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಏನೇನು ಮುಂದೆ ಪ್ರಿಕಾಷನರಿ ಮೆಜರ್ಸ್ ಏನ್ ತಗೋಬೇಕೆಲ್ರು, ಅವರನ್ನ ಹಾಸ್ಪಿಟಲ್ ಕಳಿಸ್ಬೇಕಾದಾಗ ನಮ್ಮ ಪ್ರಿಪರೇಷನ್ ಏನಾಗ್ಬೇಕು. ಜೊತೆಗೆ ನನ್ನ ಸಿಸ್ಟರ್ ಪದ್ಮಾ ಅವರು ಕೂಡ ಪಾಸಿಟಿವ್ ಬಂದಿರೋದ್ರಿಂದ ಹೇಗೆ ಇದೆಲ್ಲದು ಆಲೋಚನೆ ಬಂತು. ಸೊ ನನ್ನ ಬ್ರದರ್ ವಿಜೇಂದ್ರ ಅವ್ರ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತಾ ಇದ್ದೆ. ಬಹುಶಃ ಅವ್ರಿಗೆ ಏನು ಟೀಮ್ ಆಫ್ ಡಾಕ್ಟರ್ಸ್ಗೆ ಅವರ ಹೆಲ್ತ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರುವಂತವ್ರು, ಗೊತ್ತಿರುವಂತವ್ರು. ನಿನ್ನೆ ರಾತ್ರಿನೇ ಸಿ ಟಿ ಸ್ಕ್ಯಾನ್ ಕೂಡ ಮಾಡ್ಸಿದ್ದಾರೆ. ಅವ್ರ ಲಂಗ್ಸ್ ತುಂಬಾ ಕ್ಲಿಯರ್ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಹಾಗಾಗಿ ನಮ್ಗೆಲ್ರಿಗೂ ನಿಮೋನಿಯಾ ಆ ತರದ ಯಾವ್ದು ಭಯ ಇಲ್ಲದೆ ಇರೋದ್ರಿಂದ ಡೆಫಿನೆಟ್ಲಿ ತುಂಬಾ ಒಳ್ಳೆ ರೀತಿನಲ್ಲಿ ಅವ್ರು ರಿಕವರ್ ಆಗ್ತಾರೆ ಅಂತ ಹೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಅನ್ಕೊಳ್ತೇನೆ. ಹೇಗೆ ಸಿಎಂರೊಂದಿಗೆ ಮಾತನಾಡಿದ್ರ ತಾವು, ತಂದೆಯೊಂದಿಗೆ ಮಾತನಾಡಿದ್ರ, ಏನ್ ಹೇಳಿದ್ರು ಅವರು? ಹೌದು, ಬೆಳಗ್ಗೆ ಅವರು ಬ್ರೇಕ್ಫಾಸ್ಟ್ ಆದ್ಮೇಲೆ ಮಾತಾಡಿದೆ. ತುಂಬಾ ರಿಲ್ಯಾಕ್ಸ್ ಆಗಿತ್ತು ಅವ್ರದ್ದು ವಾಯ್ಸ್. ಹಾಗಾಗ್ತಾ ಎಲ್ಲೋ ಪ್ಯಾನಿಕ್ ಆಗಿರ್ಲಿಲ್ಲ ಅವರು, ಅದು ಬಹಳಷ್ಟು ಮುಖ್ಯವಾದ್ದು ಅಂತ ನಾನು ಅನ್ಕೊಂಡಿರುವಂತದ್ದು. ನಿಜ, ಆರೋಗ್ಯವಾಗಿ ಕಾಣ್ತಾ ಇದ್ರು ಧ್ವನಿನಲ್ಲಿ. ಹಾಗಾಗಿ ಸಾಧ್ಯವಾದಷ್ಟು ನಾನು ಅನ್ಕೊಳ್ಳುವಂತದ್ದು ಅವರು ಒಳ್ಳೆ ರೀತಿನಲ್ಲಿ ಟೈಮ್ ಅನ್ನ ಕೊಡ್ತಾರೆ. ಅವ್ರಿಗೆ ಸುಮ್ನೆ ಕೂಡೋದು ಗೊತ್ತಿಲ್ಲ, ಒಳ್ಳೆ ಬುಕ್ಸ್ ಅನ್ನ ಕ್ಯಾರಿ ಮಾಡಿದ್ದಾರೆ, ಹೆಲ್ತ್ ಬಗ್ಗೆ ನಾಲೆಡ್ಜ್ ಇರುವಂತವ್ರು. ಹಾಗಾಗಿ ಬಹುಶಃ ಮೂರ್ನಾಲ್ಕು ದಿವಸದ ನಂತರ ಏನೇ ಒಂದಷ್ಟು ಸಿಂಪ್ಟಮ್ಸ್ ಬಂದ್ರೆ ಅದನ್ನ ನಾನು ನೋಡ್ತೀನಮ್ಮ, ಎದುರಿಸ್ತೀನಿ, ನಾನು ಫಿಟ್ ಇದ್ದೀನಿ ಅನ್ನೋದೇ ಅವರು ಆ ಧ್ವನಿನಲ್ಲಿ ಗೊತ್ತಾಗ್ತಾ ಇತ್ತು. ಅದನ್ನೇ ಕೂಡ ನಾನು ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲ, ಯಾವಾಗ್ಲೂ ಚಟುವಟಿಕೆಯಿಂದ ಪಾದರಸ್ತತೆ ಓಡಾಡ್ಕೊಂಡಿರುವಂತವ್ರು ಬಿಎಸ್ವೈ, ಈಗ ಆಸ್ಪತ್ರೆಯಲ್ಲಿ ಕಟ್ ಹಾಕ್ದಂಗ ಆಗತ್ತ ಅವ್ರಿಗೆ ಅಂತ? ಇಲ್ಲ ಇಲ್ಲ, ಅವ್ರ ಸ್ವಭಾವ ಹೇಗೆ ಅಂತಂದ್ರೆ ಅವರು ಮೆದುಳು ಕೆಲಸ ಮಾಡ್ತಾ ಇರುತ್ತೆ, ಯಾವಾಗ್ಲೂ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ. ನನಗೊಂದು 15 ಡೇಸ್ ಬ್ಯಾಕ್ ನಾನು ಬ್ಯಾಂಗ್ಳೂರ್ಗೆ ಹೋದಾಗ ಅಪ್ಪನ ಭೇಟಿ ಆದಾಗ ಹೇಳ್ತಾ ಇದ್ರು, ಬಹುಶಃ ನನ್ನ ಬದುಕಿನಲ್ಲಿ ನಾನು ಯಾವಾಗ್ಲೂ ಈ ರೀತಿಯ ಕೂತು ರಾಜಕಾರಣ ಮಾಡಿಲ್ಲ, ಕಷ್ಟಪಟ್ಟು ಓಡಾಡ್ಕೊಂಡು ಇದ್ದಂತವನ್ಗೆ ಕೂತು ರಾಜಕಾರಣ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಒಂದು ಲೆಸನ್ ಆಗಿದೆ ಇದು ನನಗೆ. ಹೆಚ್ಚು ಹೆಚ್ಚು ಸಮಯ ಅದಕ್ಕೆ ನಾನು ಆಲೋಚನೆ ಏನು ಪ್ರೋಗ್ರಾಮ್ ಪ್ಲಾನಿಂಗ್ ಅಲ್ಲಿ ರಾಜ್ಯದ ಜನತೆಗೆ ಏನ್ ಕೊಡ್ಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇರ್ತೇನೆ ಅಂತೇಳಿ ತುಂಬಾ ಕ್ಯಾಶುವಲ್ ಆಗಿ ಡಿಸ್ಕಸ್ ಮಾಡಿದ್ರು. ಅದು ಬಹುಶಃ ಇನ್ನೂ ಇದು ಹೈ ಟೈಮ್ ಅಂತ ಅನ್ಕೊಳ್ತೇನೆ. ಬರೀ ನಾವು ಕಾಯಿಲೆ ಬಗ್ಗೆ ಯೋಚನೆ ಮಾಡ್ದೇನೆ, ಸಿಂಪ್ಟಮ್ಸ್ ಬಗ್ಗೆ ಯೋಚನೆ ಮಾಡ್ದೇನೆ, ಅವರು ರಾಜ್ಯದ ಬಗ್ಗೆ ಜನತೆ ಬಗ್ಗೆ ಆಲೋಚನೆ ಮಾಡ್ತಾರೆ ಅಂತ ಅನ್ಕೊಳ್ತೇನೆ. ಬಹುಶಃ ಈ 10 ದಿನದ ಅವರ ಎಕ್ಸ್ಪೀರಿಯನ್ಸ್ ಜನರನ್ನ ತಲುಪಬೇಕು, ಇನ್ನು ಎಲ್ರು ಎಷ್ಟು ಎಷ್ಟು ಸೇಫ್ ಆಗಿರ್ಬೇಕು ಅನ್ನೋದ್ರ ಕಡೆ ಆಲೋಚನೆ ಮಾಡೋದಕ್ಕೆ ಅವ್ರು ನಮಗೆ ಗೈಡ್ ಮಾಡ್ತಾರೆ ಅಂತ ಅನ್ಕೊಳ್ತೇನೆ. ಏನ್ ಹೇಳಿದ್ರು ಬಿಎಸ್ವೈ ಅಂದ್ರೆ ಡಾಕ್ಟರ್ಸ್ ಏನ್ ಹೇಳಿದ್ರಂತೆ ಅವರ ಬಳಿಯಲ್ಲಿ? ಡಾಕ್ಟರ್, ನಾನು ಫಿಸಿಷಿಯನ್ ಗೂ ಕೂಡ ಮಾತಾಡಿದೆ, ಅವ್ರಿಗೆ ಸಿ ಟಿ ಸ್ಕ್ಯಾನ್ ರಿಪೋರ್ಟ್ ತುಂಬಾ ನಾರ್ಮಲ್ ಆಗಿರೋದ್ರಿಂದ ಇವತ್ ಬರೀ ಜಸ್ಟ್ ವೈಟಮಿನ್ಸ್ ಈ ತರದ ಒಂದಷ್ಟೆಲ್ಲ ಮಾತ್ರೆ ಕೊಟ್ಟಿದ್ದಾರೆ ಬಿಟ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಇರೋದ್ರಿಂದ, ಆರೋಗ್ಯದ ಸಮಸ್ಯೆ ಇಲ್ಲದೆ ಇರೋದ್ರಿಂದ, ಬಿಪಿ ಶುಗರ್ ಎಲ್ಲ ನಾರ್ಮಲ್ ಇರೋದ್ರಿಂದ ಯಾವ್ದು ಮೆಡಿಸಿನ್ ಈಗ ಸದ್ಯಕ್ಕೆ ಬೇಕಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದ್ ಸಿಸ್ಟರ್ ಪದ್ಮಾ ಅವರು ಕೂಡ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು ನನ್ಗೆ, ಗ್ರೂಪ್ ನಮ್ಮ ಫ್ಯಾಮಿಲಿ ಎಲ್ಲ ಗ್ರೂಪ್ ಅಲ್ಲಿ ಅವ್ರ ಆರೋಗ್ಯದ ಬಗ್ಗೆನೆ ಚರ್ಚೆ ಮಾಡ್ತಾ ಇದ್ದೇವೆ. ಇದೆಲ್ಲದೂ ನೋಡಿದಾಗ ನಾನು ಅನ್ಕೊಳ್ಳುವಂತದ್ದು ಬಹುಶಃ ಮುಂದಿನ ಒಂದು ವಾರದಲ್ಲಿ ಅವರು ಇದನ್ನೆಲ್ಲದನ್ನು ಹೇಗೆ ಅದನ್ನ ಫೇಸ್ ಮಾಡೋದು ಅಂತ ಕಲ್ತ್ಕೊಳ್ತಾರೆ ಅಂತ ನಾನು ಅನ್ಕೊಳ್ತೇನೆ. ಈಗಾಗಲೇ ಎನ್ಹೇಲ್ ಮಾಡೋದಿರ್ಬೋದು, ಸ್ಟೀಮ್ ಇರ್ಬೋದು, ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿ ಗೊತ್ತಿರೋದ್ರಿಂದ ಅದೆಲ್ಲದನ್ನು ಕೇರ್ ತಗೊಳ್ತಾ ಇದಾರೆ. ಡಾಕ್ಟರ್ ಸ್ಟೀಮ್ ಇದೆ, ಎಲ್ರು ಹಾರೈಕೆ ಇದೆ. ಮತ್ತೆ ಅವರು ಕೂತಂತ ವ್ಯಕ್ತಿ ಅಲ್ಲ,
ರಾಜಕೀಯವಾಗಿ ಓಡಾಟ ಇಲ್ಲದೆ ಇದ್ರು ಕಾವೇರಿನಲ್ಲಿ 24 ಗಂಟೆ ಅವರ ಕಾಂಪೌಂಡ್ ಅಲ್ಲಿ ಓಡಾಡ್ಕೊಂಡೆ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಕುರ್ಚಿ ಮೇಲೆ ಕೂತು ಕೆಲಸ ಮಾಡೋ ಅಭ್ಯಾಸ ಇಲ್ಲ, ಹಾಗಾಗಿ ಆರೋಗ್ಯವಾಗಿದ್ದಾರೆ ಅಂತ ನಾನು. ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದಾರಲ್ಲ. ಏನ್ ಇವಾಗ ಅಲ್ಲಿ ಹೇಳಿರುವಂತದ್ದು ಡಾಕ್ಟರ್ ಅಂದ್ರೆ, ಯಾವ ರೀತಿಯಲ್ಲಿ ಏನಾದ್ರೂ ಮೆಡಿಸಿನ್ ಗಳು ಸ್ಟಾರ್ಟ್ ಮಾಡಿದ್ದಾರಾ, ಅಥವಾ ಯಾವ ರೀತಿಯಲ್ಲಿ ಅಲ್ಲದೆ ಈಗ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ? ಅದು ಮುಂದೆ ಮಾತ್ರ ಕೊಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ತಿಳಿದು ಬಂದಿರುವಂತದ್ದು. ಬೇರೆ ಯಾವುದು ಸ್ಪೆಸಿಫಿಕ್ ಆಗಿ ಮೆಡಿಸಿನ್ಸ್ ಅನ್ನ ಯಾವುದು ಪ್ರಿಸ್ಕ್ರೈಬ್ ಮಾಡಿಲ್ಲ. ಯಾಕಂದ್ರೆ ಅವ್ರಿಗೆ ಲಂಗ್ಸ್ ಕ್ಲಿಯರ್ ಇದೆ, ಫೀವರ್ ಇಲ್ಲ, ಯಾವುದೇ ಹೆಡ್ಡೇಕ್ ಇಲ್ಲ, ಇಸ್ ಫೈನ್ ಇವತ್ತಿನ ದೃಷ್ಟಿಯಿಂದ. ಅವರ ಲೈಫ್ ಸ್ಟೈಲ್ ಯಾವ ರೀತಿ, ಯಾಕಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ 4-5 ತಿಂಗಳಿಂದ ಬರೀ ನಾವು ಮಾತು ಏನ್ ಕೇಳ್ತಾ ಇದೀವಿ ಅಂದ್ರೆ ಕೊರೋನಾ. ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳ ಗಮನ ಹರಿಸಬೇಕಾಗುತ್ತೆ. ಅದು ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಸಂಪರ್ಕದಲ್ಲಿ ಬಹಳ ಬರುವಂತವರು ವ್ಯಕ್ತಿ, ಹಾಗಾಗಿ ಆರೋಗ್ಯದ ಕಡೆ ಯಾವ ರೀತಿ ಗಮನ ಹರಿಸ್ತಾ ಇದ್ರು, ತಾವು ಯಾವ ರೀತಿ ಗೈಡೆನ್ಸ್ ಗಳನ್ನ ಕೊಡ್ತಾ ಇದ್ರಿ, ಏನ್ ಮಾತುಗಳು ನಡೀತಿತ್ತು ಅಂತ? ಅವ್ರಿಗೆ ಗೈಡೆನ್ಸ್ ಅನ್ನೋದಕ್ಕಿಂತ ಅವ್ರಿಗೆ ಮೊದ್ಲಿದ್ದಾನು ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ. ಜೊತೆಗೆ ಈ ಮೀಡಿಯಾ ಎಲ್ಲಾದ್ರು ಪೇಪರ್ ಗಳಲ್ಲಿ ನೋಡ್ತಾ ಇರುವಂತದ್ದು, ಯಾರ್ದೋ ಬೇರೆ ಎಕ್ಸಾಂಪಲ್ ಗಳನ್ನ ನೋಡ್ಕೊಂಡಾಗ ಅವರು ದಿನನಿತ್ಯ ಒಂದು ಪೇಪರ್ ಸೈನ್ ಹಾಕಿದ್ರು ಕೂಡ ಸೋಪ್ ಹಾಕಿ ಹ್ಯಾಂಡ್ ವಾಶ್ ಮಾಡ್ತಾ ಇರ್ತಿದ್ರು. ಅಲ್ಲಿ ಓಡಾಡ್ತಾ ಬರ್ತಾ ವಾಶ್ ಬೇಸಿನ ಹತ್ರ ಹೋಗ್ತಾ ಇರ್ತಿದ್ರು ನಾನು ನೋಡ್ತಾ ಇದ್ದೆ. ನೆಮ್ಮದಿಯಾಗಿ ಅವರು ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ಎಲ್ಲದನ್ನು ಓದಿ ಒಂದಷ್ಟು ಮೀಡಿಯಾ ನ್ಯೂಸ್ ಗಳನ್ನೆಲ್ಲ ಒಂದ್ಸರಿ ಗ್ಲಾನ್ಸ್ ಮಾಡಿ ಆನಂತರ ಅವರು ಒಂದು ಕಷಾಯ ಅಥವಾ ಟೀ ಕುಡಿದು ವಾಕ್ ಮಾಡ್ತಾರೆ. ಸತತವಾಗಿ ವಾಕ್ ಅಂತಂದ್ರೆ ಅವರು ಎಲ್ಲೋ ಸುಮ್ನೆ ಅವ್ರಿಗಾಗಿ ವಾಕ್ ಮಾಡಲ್ಲ, ಅವ್ರಿಗೆ ಜನತೆಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಯಾರ್ಯಾರನ್ನ ವಿಸಿಟ್ ಮಾಡ್ಲಿಕ್ಕೆ ಬಂದಂತ ಯಾರು ಮಿನಿಸ್ಟರ್ಸ್ ಬಂದಿರ್ತಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ವಾಕ್ ಮಾಡ್ತಾ ಅವ್ರದ್ರ ಅಭಿವೃದ್ಧಿ ಚರ್ಚೆ ಮಾಡ್ತಾ ವಾಕ್ ಮಾಡ್ತಾರೆ ಒಂದ್ ಗಂಟೆ. ಆನಂತರ ಸ್ನಾನ ಪೂಜೆ ಅವರ ತಿಂಡಿ, ಹಾಗಾಗಿ ಒಂದ್ ಸಿಸ್ಟಮ್ಯಾಟಿಕ್ ಲೈಫ್. ತಿಂಡಿನೂ ಕೂಡ ಅವರು ದಿನನಿತ್ಯ ರಾಗಿ ರೊಟ್ಟಿ ತಗೊಳ್ಳುವಂಥದ್ದು, ಲೈಟ್ ಆಗಿ ಬೇರೆ ದೋಸೆ ಇಡ್ಲಿ ಎಲ್ಲಾದು ಕೂಡ ಲೈಟ್ ಆಗಿ ತಗೊಳ್ಳುವಂಥದ್ದು, ಇನ್ ಬಿಟ್ವೀನ್ ಫ್ರೂಟ್ಸ್ ತಗೊಳ್ತಾರೆ, ಮಧ್ಯಾಹ್ನ ಊಟ ತುಂಬಾ ಹಿತಮಿತವಾದ ಊಟ ಅವ್ರದೆಲ್ಲ. ರಿಚ್ ಪ್ರೋಟೀನ್ ಗೆ ಅಕ್ಕನು ಗಮನ ಕೊಡ್ತಾ ಇರ್ತಾರೆ ನಾನು ಅನ್ಕೊಳ್ಳುವಂಥದ್ದು, ಅಂದ್ರೆ ಕಾಳು ಬೇಳೆಗಳು ಇದೆಲ್ಲ ಅವ್ರಿಗೆ ಸ್ಪ್ರೌಟ್ಸ್ ಇರ್ಬೋದು. ರಾತ್ರಿ ಮಾತ್ರ ಒಂದು ಸಣ್ಣ ರಾಗಿ ಮುದ್ದೆ ಊಟ ಅವ್ರದ್ದು. ಹೀಗೆ ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಇರೋದ್ರಿಂದ ಅವರು ಭಯ ಪಡುವಂತ ವಿಷಯ ಇಲ್ಲ ಅಂತ ಅನ್ಕೊಳ್ತಾರೆ. ಈ ಕೊರೋನಾ ಕಾಲದಲ್ಲಿ ಕುಟುಂಬಸ್ಥರು ಯಾವ ರೀತಿಯಲ್ಲಿ ಅವರೊಂದಿಗೆ ಮಾತನಾಡ್ತಿದ್ರೆ, ನೋಡ್ಕೊಳ್ಳಿ ಚೆನ್ನಾಗಿ ಆರೋಗ್ಯವನ್ನ ನೋಡ್ಕೊಳ್ಳಿ ಅನ್ನೋ ಮಾತಿರ್ಬೋದು, ಅವರಿಂದ ಏನ್ ಸಲಹೆಗಳು ತಮಗೆ ಸಿಗ್ತಾ ಇತ್ತು, ಕಾಳಜಿ ಯಾವ ರೀತಿಯಲ್ಲಿ ಮಾಡ್ತಿದ್ರಿ ಒಬ್ರಿಗೊಬ್ರು ಅಂತ? ನಾವು ಕುಟುಂಬದವರು ಎಸ್ಪೆಷಲಿ ನಾವು 5 ಜನ ಏನು ನಾವು ಬ್ರದರ್ ಸಿಸ್ಟರ್ಸ್ ಇದೇವೆ, ನಮ್ಮ ಏನು ತೇಜು ಪ್ರೇಮ ಸ್ವಸ್ಥ ಏನಿರ್ತಾರೆ ಎಲ್ಲರೂ ನಾವು ಆರೋಗ್ಯದ ಬಗ್ಗೆ ಮಾತಾಡಿದಾಗ ಯಾರ ಹತ್ರ ಹೋದ್ರು ಕೂಡ ಅವ್ರಿಗೆ ಏನ್ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದೀವಿ. ಮೊನ್ನೆ ಕೂಡ ನೀವು ಮೀಡಿಯಾದಲ್ಲೆಲ್ಲ ಮಾಸ್ಕ್ ನೋಡಿರ್ಬೋದು, ಫೇಸ್ ಶೀಲ್ಡ್ ಮಾಸ್ಕ್ ಅನ್ನ ನಾನು ಶಿವಮೊಗ್ಗದಿಂದ ಹುಡುಕಿ ಕಳಿಸ್ಕೊಟ್ಟಿದ್ದೆ ವಿಜಯೇಂದ್ರ ಅವ್ರಿಗೆ, ನಮ್ಮ ತಂದೆಗೆ, ರಾಘವೇಂದ್ರ ಅವ್ರಿಗೆ. ಯಾಕೆಂದ್ರೆ ಅವರ ಬಿಸಿ ಓಡ್ತಲ್ಲಿ ಅವ್ರು ಇರ್ತಾರೆ, ಅಟ್ಲೀಸ್ಟ್ ನಾವು ಅದನ್ನ ಕೇರ್ ತಗೋಬೇಕು ಅನ್ನೋದು ನನ್ನ ಒಂದು ಸಣ್ಣ ಕಾಳಜಿ ಇರುತ್ತೆ. ಅದನ್ನ ಯೂಸ್ ಮಾಡಿದಾಗ ನಾನು ಅನ್ಕೊಂಡೆ ಒಂದಷ್ಟು ಜನ ಜಾಸ್ತಿ ಇದ್ದಾಗ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ರು. ಹೀಗೆ ಸಣ್ಣ ಸಣ್ಣ ಕೇರು, ಫುಡ್ ಅಲ್ಲಿ, ಲೈಫ್ ಸ್ಟೈಲ್ ಅಲ್ಲಿ, ಒಳ್ಳೆ ಚಿಂತನೆಗಳು, ಒಳ್ಳೆ ಬುಕ್ಸ್ ಓದುವಂತದ್ದು, ಬರೀ ಇದು ಕರೋನಾ ಬಗ್ಗೆನೆ ನೋಡ್ಕೊಂಡು ತಲೆ ಕೆಡ್ಸ್ಕೊಂಡು ಕೂರದೆ ನಮ್ ನಮ್ ಕೆಲಸ ನಾವು ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಅವರು. ನೀವ್ ಯಾರ್ಯಾರು ಎಲ್ಲೆಲ್ಲಿ ಇರ್ತೀರಾ ಅಲ್ಲಿದ್ದು ನಿಮ್ ನಿಮ್ ಕೆಲಸವನ್ನ ಮಾಡಿ ಅಂತ ಹೇಳಿ ನಮ್ಗೆ ಯಾವಾಗ್ಲೂ ಗೈಡ್ ಮಾಡ್ತಾ ಇದ್ರು. ಈಗ ನಾನೇನೆ ನಮ್ಮ ಜನಶಿಕ್ಷಣ ಸಂಸ್ಥೆ ನಾನು ಡೈರೆಕ್ಟರ್ ಆಗಿ ಅಲ್ಲಿ ಗೈಡ್ ಮಾಡ್ತಾ ಇದ್ದೇನೆ. ಅಲ್ಲಿ ನನ್ ಪಾಡಿಗೆ ನಾನು ಇರ್ತಾ ಇದ್ದೆ, ಫೋನ್ ನಲ್ಲಿ ಮಾತಾಡಿದಾಗ ನೀನು ನೋಡಂಗಾಗಿದೆ ಅಂತ ಹೇಳ್ತಾ ಇದ್ರು. ನಾನು ಅಪ್ಪನ್ ನೋಡಂಗಾಗ್ತಾ ಇದೆ ಅಂದ್ರು ಕೂಡ ಎಲ್ಲೂ ಕೂಡ ಅಪ್ಪನ್ ನೋಡಕ್ಕಾಗಿ ನಾನು ಇತ್ತೀಚೆಗೆ ಹೋಗಿಲ್ಲ. ಯಾಕಂದ್ರೆ ನಮ್ ನಮ್ಮ ಡ್ಯೂಟಿನ ನಾವು ನಿರ್ವಹಿಸ್ಬೇಕು ಅನ್ನೋದೇ ಅವ್ರ ಆಸೆ ಯಾವಾಗ್ಲೂ. ನನ್ನ ಕಾಲೇಜು PS ಕಾಲೇಜ್ ಇರ್ಬೋದು, ಆ ಕಡೆ ಕೇರ್ ತಗೊಳ್ಳೋದು, ಈ ರೀತಿ ನಾವು ಇನ್ವಾಲ್ವ್ ಆಗಿದ್ವಿ. ರಾಘವೇಂದ್ರ ಅವರು ಅಷ್ಟೇ, ಇಡೀ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದೆ ಕರೋನಾ ಪೀರಿಯಡ್ ಅಲ್ಲಿ ಅಂತ ಹೇಳಿ ಸಂತೋಷ ಪಡ್ತಿದ್ದಾರೆ. ನಮ್ಗೆಲ್ಲೋ ಅವನು ನನ್ನ ತಮ್ಮ ರಾಘವೇಂದ್ರ ಅವ್ರ ಬಗ್ಗೆನೂ ನನಗೆ ಭಯ, ಯಾಕಂದ್ರೆ ತುಂಬಾ ಫೀಲ್ಡ್ ಅಲ್ಲಿ ಇರ್ತಾರೆ, ಜನರು ಮಧ್ಯೆ ಇರ್ತಾರೆ. ವಿಜಯೇಂದ್ರನು ಅಷ್ಟೇ. ಸೊ ನಾವೆಲ್ಲ ಅವರು ಮೂರ್ ಜನರು ಆರೋಗ್ಯದ ಬಗ್ಗೆನೂ ಕೂಡ ಕೇರ್ ತಗೊಳ್ಳೋದು ನಾವೆಲ್ಲ ಹೆಣ್ಮಕ್ಳು ನಾವು ಮಾತಾಡ್ಕೊಂಡು ಅವ್ರಿಗೂ ಫೋನ್ ಮಾಡಿ ಗೈಡ್ ಮಾಡ್ತಾ ಇರ್ತೀವಿ. ಯಡಿಯೂರಪ್ಪನವರ ಬಗ್ಗೆ ಕುಟುಂಬಸ್ಥರಷ್ಟೇ ಅಲ್ಲ ಅಂದ್ರೆ ಅಭಿಮಾನಿಗಳು ಕೂಡ ಬಹಳ ಕಾಳಜಿ ತೋರ್ತಾರೆ, ಜೊತೆಗೆ ಈಗ ಕೊಂಚ ವಿಚಲಿತರಾಗಿದ್ದಾರೆ ಕೂಡ. ಹಾಗಾಗಿ ಅವರು ದೇವರ ಮೊರೆ ಹೋಗಿದ್ದಾರೆ, ಬಹಳಷ್ಟು ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಅಭಿಮಾನಿ ವರ್ಗಕ್ಕೆ ಏನ್ ಹೇಳ್ತೀರಿ ಅಂತ? ಇಲ್ಲ, ಇವತ್ತು ನನ್ಗೆ ಬಹುಶಃ ನಿನ್ನೆ ರಾತ್ರಿಯಿಂದ ಈಗಿನವರೆಗೂ 1,000 ವಾಟ್ಸಪ್ ಮೆಸೇಜ್ ಗಳು ಬಂದಿರ್ಬೋದು, ಕಾಲ್ಸ್ ಗಳು ಬರ್ತಾ ಇದೆ, ಎಲ್ರಿಗೂ ಅದೇ ಹೇಳ್ತಾ ಇರೋದು. ಎಲ್ಲೂ ಬಹುಶಃ ಪ್ಯಾನಿಕ್ ಆಗಿ ತುಂಬಾ ಬಹಳಷ್ಟು ನಮ್ ತಂದೆಗೆ ಒಳ್ಳೇದಾಗ್ಲಿ ಅಂತೇಳಿ ಪೂಜೆ ನೆಪದಲ್ಲಿ ಮತ್ತೆ ಮತ್ತೆ ಜನರು ಯಾರು ಒಟ್ಟಿಗೆ ಸೇರುವಂತದ್ದನ್ನ ಮಾಡ್ಬೇಡಿ ಅಂತ ನಾನು ನಿಮ್ಮ ಸುವರ್ಣ ಚಾನೆಲ್ ಮೂಲಕ ನಾನು ರಿಕ್ವೆಸ್ಟ್ ಮಾಡುವಂತದ್ದು. ಮನೆಯಲ್ಲೂ ದೇವ್ರಿದ್ದಾನೆ, ಮನೆಯಲ್ಲೂ ನಮಸ್ಕಾರ ಮಾಡಿ,
ಅವ್ರಿಗೆ ಅವರ ಆರೋಗ್ಯಕ್ಕೆ ನಿಮ್ಮೆಲ್ಲರ ಹಾರೈಕೆ ಬಹಳಷ್ಟು ಮುಖ್ಯ ಆಗುತ್ತೆ. ದೇವಸ್ಥಾನದಲ್ಲಿ ಪೂಜೆ ತಾನಾಗೆ ನಡೀತಾ ಇರುತ್ತೆ, ಆದ್ರೆ ಅದಕ್ಕಾಗಿ ಗುಂಪು ಕೂಡಬೇಡಿ ಅಂತ ಹೇಳಿ ನಾನು ಎಲ್ರೂ ತುಂಬಾ ರಿಕ್ವೆಸ್ಟ್ ಮಾಡಿದ್ದು. ನಮ್ಮ ತಂದೆ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾರೆ. ಹಾಗೇನೇ ರಾಜಕೀಯ ನಾಯಕರುಗಳು ಕೂಡ ಎಲ್ಲರೂ ಹಾರೈಸ್ತಾ ಇದ್ದಾರೆ, ಜೊತೆಗೆ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಹೌದು, ಖಂಡಿತವಾಗಿ ಆ ವಿಷಯತ್ತೇ ನಮ್ಮ ತಂದೆಗೆ ಗಟ್ಟಿತನವನ್ನು ಕೊಡೋದು ಅಂತ ಅನ್ಕೊಳ್ತೇನೆ. ರಾಜ್ಯದ ಜನತೆ ಹಾರೈಕೆ ಖಂಡಿತ ಬಹಳ ಬೇಗ ಅವರು ರಿಕವರ್ ಆಗ್ತಾರೆ ಅಂತ ಹೇಳಿ ಕೂಡ ನಾವು ನಿರೀಕ್ಷೆ ಮಾಡ್ತೀವಿ. ಅವರ ವಿಲ್ ಪವರ್, ನಮ್ಮ ರಾಜ್ಯದ ಜನತೆಯ ಹಾರೈಕೆ, ಇದು ಅವರ ವಿಶ್ವಾಸ ಅಂತ, ಆತ್ಮವಿಶ್ವಾಸ ಅಂತ ನಾನು. ಸಿಎಂ ತಮ್ಮ ಜೊತೆ ಮಾತನಾಡಿದಂತ ಸಂದರ್ಭದಲ್ಲಿ ತಮಗೂ ಧೈರ್ಯ ತುಂಬುದ್ರ? ಯಾಕಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಕುಟುಂಬಸ್ಥರು ಎಲ್ಲ ವಿಚಾರಗಳು ಕೂಡ ಗೊತ್ತಿದ್ದು, ತಂದೆಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದ್ರೇ ಗಾಬರಿ ಆಗುತ್ತೆ. ಅದರಲ್ಲೂ ಈಗ ಕೊರೋನಾ ಕಾಲದಲ್ಲಿ ಕೊರೋನಾ ಪಾಸಿಟಿವ್ ಅಂದಾಕ್ಷಣ ವಿಚಲಿತ ಆಗ್ತಾರೆ. ಹಾಗಾಗಿ ತಮಗೆ ಯಾವ ರೀತಿಯಲ್ಲಿ ಧೈರ್ಯ ತುಂಬುದ್ರು ಸಿಎಂ ಅಂತ? ಇಲ್ಲ, ಅವರು ಫ್ಯಾಮಿಲಿಗೆ ಹೇಗೆ ಬ್ಯಾಕ್ ಬೋನ್, ಹಾಗೆ ಇಡೀ ರಾಜ್ಯಕ್ಕೂ ಕೂಡ ಅವರು ಒಂದು ದೊಡ್ಡ ಬೆನ್ನೆಲುಬು ಅಂತಾನೆ ನಾನು ಅನ್ಕೊಳ್ಳುವಂಥದ್ದು. ಬೆಳಗ್ಗೆ ಅವ್ರು ನನ್ನ ಅಕ್ಕ ಅಲ್ಲೇ ಇದ್ರು, ಫೋನ್ ಮಾಡಿಕೊಟ್ಟಾಗ ಫಸ್ಟ್ ಅವ್ರು ಹೇಳಿದ್ದಷ್ಟೆ, ಏನೂ ಯೋಚನೆ ಮಾಡ್ಬೇಡ್ರಮ್ಮ, ಎಲ್ರು ನಾನು ಆರೋಗ್ಯವಾಗಿದ್ದೀನಿ. ನಿನ್ನೆ ಅಚಾನಕ್ ಆಗಿ ಅದು ನಮಗೆ ಗೊತ್ತಾಗಿತ್ತು, ಯಾಕೆಂತಂದ್ರೆ ರೊಟೀನ್ ಹೆಲ್ತ್ ಚೆಕಪ್ ಮಾಡಿಸಿದಾಗ ಮತ್ತೆ ಒಂದು ಏನು ಟೆಸ್ಟ್ ಪಾಸಿಟಿವ್ ಬಂದಾಗ ಗೊತ್ತಾಗಿದ್ ಬಿಟ್ರೆ, ಯಾವ್ದು ಸಿಂಪ್ಟಮ್ಸ್ ಇದ್ದು ಅವ್ರು ಮಾಡಿಸ್ದೇ ಇರೋದ್ರಿಂದ ಆ ಭಯ ಅವರಲ್ಲಿಲ್ಲ. ಏನೋ ಬಹಳಷ್ಟು ಜ್ವರ ಶೀತ ಅಂತ ಇದ್ರೆ ಅವ್ರಿಗೆ ಭಯ ಆಗ್ತಾ ಇತ್ತು, ಆ ಭಯ ಅವರಲ್ಲಿ ಕಾಣ್ಲಿಲ್ಲ. ನಾವು ಕೂಡ ನಾರ್ಮಲ್ ಆಗಿರ್ಲಿ, ಜನತೆಗ ಒಂದು ಸಂದೇಶನ ನಾವು ಕೊಡ್ಬೇಕು ಅಂತ ನಾನು ಅನ್ಕೊಳ್ಳೋದು, ನಮ್ಮ ಜವಾಬ್ದಾರಿ, ನೀವು ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅರುಣಾದೇವಿ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಆದಷ್ಟು ಬೇಗ ಸಿಎಂ ಗುಣಮುಖರಾಗಿ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು.